ನಮಸ್ಕಾರ ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಜನ ನನಗೆ ಈ ಲಾಸ್ಟ್ ವೀಕಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಸರ್ ನಿಮ್ಮ ಕ್ಲಾಸಸ್ ನೋಡ್ತಾ ಇದ್ದೀವಿ ಅಂತ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ನಿಮ್ಗೆ ಇಷ್ಟ ಆಯಿತು ಅಂತ ಕೂಡ ಹೇಳಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ನಾನು ವೆರಿ ಸೂನ್ ಅಡ್ವಾನ್ಸ್ಡ್ ಕ್ಲಾಸಸ್ ಶುರು ಮಾಡ್ತಾ ಇದ್ದೀನಿ. ಅದು ಇಂಗ್ಲೀಷ್ನಿಂದಾನೇ, ಇಂಗ್ಲೀಷ್ನಲ್ಲಿ ನಾನು ನಿಮಗೆ ಆಗೋ ತೊಂದರೆಗಳನ್ನು ನಿವಾರಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಉದಾಹರಣೆಗೆ, ಎಷ್ಟೋ ಜನ ಕೆಲಸಕ್ಕೆ ಸೇರಿಕೊಂಡಾಗ ಅವರು ಸಾಫ್ಟ್ ಸ್ಕಿಲ್ಸ್ ಕಮ್ಯುನಿಕೇಷನ್ಸ್ ಕಾರಣದಿಂದ ಕೆಲಸ ಗಳಿಸ್ತಾರೆ, ಆದರೆ ಅವರು ಸ್ಯಾಲರಿ ಗಳಿಸಲ್ಲ. ಸೊ ನನ್ನ ಪ್ರಯತ್ನ ಏನಂದ್ರೆ, ನಿಮಗೆ ಗೊತ್ತಿರೋ ಇಂಗ್ಲಿಷ್ನ ನೀವು ಒಳ್ಳೆ ರೀತಿ ಕಾನ್ಫಿಡೆಂಟ್ ಆಗಿ ಉಪಯೋಗಿಸಕ್ಕೆ ಶುರು ಮಾಡಿ, ನಿಮಗೆ ಸ್ಯಾಲರಿ ಚೆನ್ನಾಗಿ ಬಂದೇ ಬರುತ್ತೆ. ಮಜಾ ಏನಂದ್ರೆ, ನಿಮ್ಗೆ ಆಲ್ರೆಡಿ ಇಂಗ್ಲಿಷ್ ಬರುತ್ತೆ. ನೀವು ಎಷ್ಟೋ ಜನ ಸರ್ ನಮ್ಗೆ ಇಂಗ್ಲಿಷ್ ಬರಲ್ಲ, ಇಂಗ್ಲಿಷ್ ಬರಲ್ಲ ಅಂತೀರ. ಒಂದು ಭಾಷೆನ ನಾವು 5 ರೀತಿ ಉಪಯೋಗಿಸ್ತೀವಿ. ಅದನ್ನ ಅರ್ಥ ಮಾಡ್ಕೋಬೇಕು, ರೀಡಿಂಗ್ ರೈಟಿಂಗ್ ಬರಬೇಕು, ಶಾರ್ಟ್ ಸಿಂಪಲ್ ಸೆಂಟೆನ್ಸಸ್ ಮಾತಾಡಬೇಕು, ಮತ್ತೆ ಅದರ ಪದಗಳನ್ನ ನಮಗೆ ಒಳ್ಳೆ ರೀತಿ ಉಪಯೋಗಿಸಕ್ಕೆ ಬರಬೇಕು, ಜೊತೆಗೆ ನಾವು ಸಖತ್ತಾಗಿ ಮಾತಾಡಬೇಕು ಅಲ್ವಾ. ಈ 5 ರೀತಿಯಲ್ಲಿ 4 ರೀತಿ ನಿಮ್ಮಲ್ಲಿದೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆನ್ ಸಮ್ಬಡಿ ಸ್ಪೀಕ್ಸ್, ಬೇರೆಯವ್ರು ಮಾತಾಡಿದಾಗ ಹೆಚ್ಚು ಕಮ್ಮಿ ಅರ್ಥ ಆಗುತ್ತೆ. ಯು ನೋ ಹೌ ಟು ರೀಡ್ ಅಂಡ್ ರೈಟ್. ಸಾಕಷ್ಟು ಜನ ನನ್ನ ಹತ್ರ ಬರೋರು ರೀಡಿಂಗ್ ಅಂಡ್ ರೈಟಿಂಗ್ ಗೊತ್ತಿರುತ್ತೆ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರು ಹೇಳ್ಕೊಡ್ತೀವಿ, ಇನ್ನೊಂದು 2 ಮಂತ್ಸ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಯು ನೋ ಹೌ ಟು ಮೇಕ್ ಶಾರ್ಟ್ ಸಿಂಪಲ್ ಸೆಂಟೆನ್ಸಸ್. ನನ್ನ ಹತ್ರ ನೀವು ಬಂದಾಗ ನಿಮ್ ಬಗ್ಗೆ ಮಾತಾಡಿ ಅಂದ್ರೆ ಫುಲ್ ಇಂಗ್ಲಿಷ್ನಲ್ಲೇ ಮಾತಾಡ್ತೀರಾ ಬೇಕಾದ್ರೆ. ಜೊತೆಗೆ ನೀವು ಸಾಕಷ್ಟು ಇಂಗ್ಲಿಷ್ ಪದಗಳನ್ನ ನಿಮ್ಮ ಮದರ್ ಟಂಗ್ ಅಲ್ಲಿ ಯೂಸ್ ಮಾಡ್ತೀರಾ. ನೀವು ಬಂದು ಏನ್ ಕೇಳ್ತೀರಾ ಗೊತ್ತಾ, ಸರ್ ನಂಗೆ ಇಂಗ್ಲೀಷೇ ಬರಲ್ಲ ಸರ್. ಮಾರ್ನಿಂಗ್ ಬ್ಯಾಚ್ ಇದೆಯಾ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಫೀ ಪೇ ಮಾಡ್ಬೋದಾ, ನಿಮ್ಗೆ ಕೋರ್ಸ್ ಡೀಟೇಲ್ಸ್ ಕೊಡಿ. ಎಲ್ಲ ಇಂಗ್ಲಿಷ್ ಪದಗಳು, ಮಾರ್ನಿಂಗ್ ಬ್ಯಾಚ್, ಇನ್ಸ್ಟಾಲ್ಮೆಂಟ್ ಪೇ, ಕೋರ್ಸ್ ಡೀಟೇಲ್ಸ್, ಇಷ್ಟನ್ನು ಇಂಗ್ಲೀಷ್ನಲ್ಲಿ ಹೇಳಿದೀರಾ ನೀವು. ಸೊ ನನ್ನ ಕೆಲಸ ಆಗಿ ಗೊತ್ತಾ, ತುಂಬ ಸಿಂಪಲ್ ರೀ. ಸೆಂಟೆನ್ಸ್ ಫಾರ್ಮೇಷನ್, ನೀವು ಈ ಪದಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಲ್ಲ, ಅದನ್ನ ಒಂದು ಮಾಲೆ, ಆ ಮಾಲೆಯಲ್ಲಿ ನಾನು ಜೋಡಿಸ್ಬಿಟ್ರೆ ಸಾಕು ಅಷ್ಟೇ. ಸೊ ನಾನು ನಿಮಗೆ ಒಂದು ಫೇಮಸ್ ವಿಡಿಯೋಲಿ ಹೇಳಿದ್ದೀನಿ, ವಿಡಿಯೋಲಿ ಏನಂತ ಹೇಳಿದ್ದೀನಿ, ನಿಮಗೆ ಇಂಗ್ಲಿಷ್ ತೊಂದರೆ ಇಲ್ಲ, ಬಟ್ 20 ಪದಗಳ ತೊಂದರೆ. ಏನ್ 20 ಪದಗಳು? ಇಸ್, ಆಮ್, ಆರ್, ವಾಸ್, ವೇರ್, ವಿಲ್, ಶಾಲ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್, ಮೇ, ಮಸ್ಟ್, ಮೈಟ್, ವುಡ್, ಕುಡ್, ಶುಡ್, ಕ್ಯಾನ್. ಈ 20 ಪದಗಳನ್ನ ಅರ್ಥ ಮಾಡ್ಕೊಳ್ಳಿ. ಈ 20 ಪದಗಳ ಬಗ್ಗೆ ನಾನು ವಿಡಿಯೋಸ್ ಮಾಡಿದ್ದೀನಿ, ಸಾಕಷ್ಟು ವಿಡಿಯೋಸ್ ಮಾಡಿದ್ದೀನಿ. ವಿಲ್, ಇಸ್, ಆಮ್, 5 ಫಾರ್ಮ್ಸ್ ಅಂತ ನಾನು ಮಾಡಿರೋ ವಿಡಿಯೋಸ್ ಸಾಕಷ್ಟು ಇದೆ, ದಯವಿಟ್ಟು ನೋಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸಾಕಷ್ಟು ಜನ ಫೋನ್ ಮಾಡಿ, ಥ್ಯಾಂಕ್ ಯು ಸರ್, ನಿಮ್ಮ ಪಾಠ ನಮ್ಗೆ ಇಷ್ಟ ಆಗ್ತಾ ಇದೆ, ನಮ್ಗೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ಕರ್ನಾಟಕದ ಮೂಲೆ ಮೂಲೆಯಿಂದ, ಇಂಡಿಯಾ ಇಂದ, ಹಾಗೂ ವಿದೇಶಗಳಿಂದ ಕೂಡ ಹೇಳ್ತಾ ಇದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ನನ್ನ ಮೊದಲನೇ ಯೋಚನೆ ಏನಂದ್ರೆ, ನೀವು ಮನೆಯಲ್ಲಿ ಕೂತ್ಕೊಂಡು ದುಡ್ಡು ಖರ್ಚು ಮಾಡದಲ್ಲೇ ಒಳ್ಳೆ ರೀತಿ ಯೂಟ್ಯೂಬ್ ವಿಡಿಯೋಸ್ನ ಫ್ರೀಯಾಗಿ ನೋಡಿ ಪಕ್ಕ ಇಂಗ್ಲಿಷ್ ಮಾತಾಡಬೇಕು. ಯಾಕೆ ಸಾಧ್ಯ ಇಲ್ಲ ನೋಡಿ, ನೀವು ಬುಕ್ಸ್ ಕೊಂಡ್ಕೊಳ್ಳೋದು ಬೇಡ, DVD ಕೊಂಡ್ಕೊಳ್ಳೋದು ಬೇಡ, ನೀವು ಡೈರೆಕ್ಟ್ ಆಗಿ ನನ್ನ ಯೂಟ್ಯೂಬ್ ವಿಡಿಯೋಸ್ ನೋಡಿಕೊಂಡು ಪಕ್ಕ ಕಲೀರಿ. ಒಂದೊಂದು ವಿಡಿಯೋನ ಒಂದು 2-3 ಸತಿ ನೋಡಿದ್ರೆ ಸಾಕು, ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ನಾವು ಮೊದಲನೇ ಸತಿ ವಿಡಿಯೋ ನೋಡಿದಾಗ ಸುಮಾರು 60% ರಿಟೈನ್ ಮಾಡ್ಕೊಳ್ತೀವಿ, ಕರೆಕ್ಟ್? ನಾವು ಯಾವುದೇ ವಿಷಯನ ನಾವು ಕೇಳಿದಾಗ ನಾವು 60% ಮಾತ್ರ ನಾವು ರಿಟೈನ್ ಮಾಡ್ಕೊಳ್ತೀವಿ. ಆದರೆ ನಾವು 2-3 ಸತಿ ಅದನ್ನು ಪದೇ ಪದೇ ನಾವು ಚೆಕ್ ಮಾಡಿದಾಗ ನಮಗೆ ಸಂಪೂರ್ಣ ನಾಲೆಜ್ ಬರುತ್ತೆ. ನೀವು ಒದ್ದಾಡ್ತಿರೋದು ಏನು ಹೇಳಿ, ಇಂಗ್ಲೀಷ್ ಗೊತ್ತಿಲ್ಲ ಅಂತಲ್ಲ, ಆದರೆ ಇಂಗ್ಲೀಷ್ನಲ್ಲಿ ಸಂಪೂರ್ಣ ನಾಲೆಜ್ ಇಲ್ಲ ನಿಮಗೆ. ಇಂಗ್ಲೀಷ್ನಲ್ಲಿ ಇರುವ ಕತ್ಲೆ ಇದೆಯಲ್ಲ, ಅಲ್ಲಿ ಬಿದ್ದು ಬಿದ್ದು ಬೇಜಾರಾಗಿದೆ ಅಷ್ಟೇ. ನಾನೇನು ಮಾಡಬೇಕು, ನಿಮ್ಮ ಕತ್ಲೆ ಎಲ್ಲಿದೆ ಅದನ್ನು ಮಾತ್ರ ತೆಗೆದ್ರೆ ಸಾಕು. ಬೇರೆ ವಿಷಯಗಳನ್ನ, ನಿಮ್ಗೆ ಗೊತ್ತಿರೋ ವಿಷಯಗಳನ್ನ ನಾನು ಯಾಕೆ ಹೇಳ್ಕೊಡ್ಲಿ ಅಲ್ವಾ. ಸೊ ನನ್ನ ವಿಡಿಯೋಸ್ನ ನೀವು ನೋಡಿ ಒಳ್ಳೆ ರೀತಿ ಕಲಿತಾ ಇದ್ದೀರಾ ಅನ್ನೋ ರೆಸ್ಪಾನ್ಸ್ ನನಗೆ ಕೊಡ್ತಾ ಇದ್ದೀರಾ ಅಲ್ಲ, ನಿಮ್ಮ ಪ್ರತಿಯೊಂದು ಕಾಮೆಂಟು ಓದ್ತೀನಿ ನಾನು. ನಿಮ್ಮ ಕಾಮೆಂಟ್ಸಲ್ಲಿ ಸಾಕಷ್ಟು ಪ್ರಶ್ನೆಗಳು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿರೋ ಕಾರಣದಿಂದ ನಾನು ಕೆಲವು ಸತಿ ಕಾಮೆಂಟ್ಗೆ ರಿಪ್ಲೈ ಕೊಡಲ್ಲ.